ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದರ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ. ಇವತ್ತು ಫಲಿತಾಂಶ ಪ್ರಕಟ ಆಗಲಿದೆ. ಈ ಮಾಹಿತಿಯನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿದೆ. ಮಾರ್ಚ್ 2024 ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದನ್ನ ದಿನಾಂಕ 1/3/2024 22/3/2024 ನಡೆಸಲಾಗಿದೆ. ಎಲ್ಲಾ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಈಗ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವತ್ತು ಬೆಳಗ್ಗೆ ಫಲಿತಾಂಶ ಪ್ರಕಟಿಸುವ ಸಂಬಂಧ 10 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಲಾಗುತ್ತೆ. ಜಾಲತಾಣದಲ್ಲಿ ಅಂದರೆ ಇವತ್ತು ಬೆಳಿಗ್ಗೆ 11 ಗಂಟೆಯ ನಂತರ ನೀವು ವೀಕ್ಷಣೆ ಮಾಡಬಹುದು. ಪಿ ಯು ಸಿ ವಿದ್ಯಾರ್ಥಿಗಳು ರಿಸಲ್ಟ್ ನೋಡಬೇಕು ಅಂತಂದರೆ https://karnataka-result-nic.in ಜಾಲತಾಣದಲ್ಲಿ ನೀವಿವತ್ತು ರಿಸಲ್ಟನ್ನು ವೀಕ್ಷಣೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿರುವಂಥದ್ದು. 2024 ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಾ ಇದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷರು ಹೇಳಿಕೆಯನ್ನು ನೀಡಿರುವಂಥದ್ದು. ಎಸ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಎಸ್ ಹರ್ಷಿತಾ, ಗಮನಿಸ್ತಾ ಇದ್ದೀವಿ ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಔಟ್ ಆಗ್ತಾ ಇದೆ, ಅದರ ನಡುವೇನೆ ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾಧ್ಯಮ ಗೋಷ್ಠಿಯನ್ನ ಕರೆದಿದೆ. ಕುತೂಹಲವನ್ನ ಕೇಳಿಸ್ತಾ ಇದೆ ಏನು ಅಂತ. ಎಸ್ ಚಂದ್ರಕಲಾ, ಈಗ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖವಾಗಿರುವಂತಹ ಘಟ್ಟ ಅಂತಂದ್ರೆ SSLC ನಂತರ ದ್ವಿತೀಯ PUC ಪರೀಕ್ಷೆಗಳು. ಸದ್ಯ ಏನು March 1-22 ಏನು ದ್ವಿತೀಯ PUC ಪರೀಕ್ಷೆಗಳು ನಡೆದಿದ್ವು. ಸದ್ಯ ಇಂದು ಎಲ್ಲಾ ಒಂದು ಪರೀಕ್ಷೆಗಳ ಇವತ್ತು ರಿಸಲ್ಟ್ ಕೂಡ ಇದೆ. ಸದ್ಯ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಏನಾಗುತ್ತೋ ರಿಸಲ್ಟ್ ಅಂತ ಹೇಳಿ. ವರ್ಷ ಪೂರ್ತಿ ಓದಿ ಏನು ಕೊನೆಯ ಇವಾಗ ಪರೀಕ್ಷೆಗಳನ್ನು ಕೂಡ ಬರೆದಿದ್ದಾರೆ. ಸದ್ಯ ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಪೋಷಕರಲ್ಲಿ ಕೂಡ ಒಂದು ಕುತೂಹಲ ಇರುವಂತದ್ದು. ಸದ್ಯ ಇದೀಗ ಇಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದೆ. ತದನಂತರ 11 ಗಂಟೆಯ ನಂತರ ವೆಬ್ಸೈಟ್ ನಲ್ಲಿ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಮತ್ತೆ ಆರ್ಟ್ಸ್ ಹಾಗೆ ಇನ್ನಿತರ ವಿಭಾಗದ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಕೂಡ ಆ ಒಂದು ಅಧಿಕೃತವಾಗಿ ನೀಡಿರುವಂತ ವೆಬ್ಸೈಟ್ ನಲ್ಲೂ ಕೂಡ ಸಿಗ್ಲಿರುವಂತದ್ದು. ಸದ್ಯ ಈಗ ಸಾಕಷ್ಟು ಕುತೂಹಲ ಇರುವಂತದ್ದು PUC ವಿದ್ಯಾರ್ಥಿಗಳಿಗೆ. ಇನ್ನು 2024 PUC ಪರೀಕ್ಷೆಗೆ 6.9 ಲಕ್ಷ ವಿದ್ಯಾರ್ಥಿಗಳು ಕೂಡ ಒಂದು ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ 3.3 ಲಕ್ಷ ವಿದ್ಯಾರ್ಥಿಗಳಾಗಿದ್ರು. ಇನ್ನು 3.6 ಲಕ್ಷ ವಿದ್ಯಾರ್ಥಿನಿಯರಾಗಿದ್ರು ಈ ವರ್ಷ PUC ಪರೀಕ್ಷೆಗಳನ್ನು ಕೂಡ ಇನ್ನು ಸಾಕಷ್ಟು ಕುತೂಹಲವನ್ನು ಇತ್ತು ಕೂಡ. ಸದ್ಯ ಈಗ ಇಂದು ಎಲ್ಲ ವಿದ್ಯಾರ್ಥಿಗಳ ಇವತ್ತು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಇನ್ನು ಕಳೆದ ವರ್ಷ ನೋಡೋದಾದ್ರೆ ಆ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡಳಿ ಪ್ರಕಾರ 7.2 ಲಕ್ಷ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ರು. ಅವರಲ್ಲಿ 7.2 ಸಾವಿರ ಮಾತ್ರ ವಿದ್ಯಾರ್ಥಿಗಳು 7,02,000 ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಗೆ ಹಾಜರಾಗಿದ್ರು. ಇನ್ನು ವಿದ್ಯಾರ್ಥಿಗಳು 5.2 ಲಕ್ಷ ವಿದ್ಯಾರ್ಥಿಗಳು ಮಾತ್ರ ಏನು ಉತ್ತೀರ್ಣರಾಗಿದ್ರು. ಸದ್ಯ ಈ ಬಾರಿ ನೋಡ್ಬೇಕಾಗಿದೆ 6.9 ಲಕ್ಷ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಉತ್ತೀರ್ಣರಾಗ್ತಾರೆ, ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು ಚಂದ್ರಕಲಾ. ಎಸ್ ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾಧ್ಯಮಗೋಷ್ಠಿಯನ್ನ ಕರೆದಿದೆ. ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ನೀಡಲಿದೆ. 2024 March 1-22 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದನ್ನ ನಡೆಸಲಾಗಿತ್ತು. ಈ ಬಾರಿ 6.98 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದು ಈ ವರ್ಷದಿಂದಲೇ 3 ಬಾರಿ ಪರೀಕ್ಷೆ ಬರೆಯುವ ಅವಕಾಶವನ್ನ ವಿದ್ಯಾರ್ಥಿಗಳಿಗೆ ನೀಡಲಾಗಿರುವಂತದ್ದು. ಎಲ್ಲಾ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡುವ ಕಾರ್ಯ ಮುಕ್ತಾಯಗೊಂಡಿದೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶವನ್ನು ಇವತ್ತು ಬೆಳಗ್ಗೆ 11 ಗಂಟೆಯ ನಂತರ ವಿದ್ಯಾರ್ಥಿಗಳು ವೆಬ್ಸೈಟ್ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಇಲಾಖೆ ಮಾಹಿತಿಯನ್ನು ನೀಡಿರುವಂಥದ್ದು.